ದಾವಣಗೆರೆ ಮಹಾನಗರ ಪಾಲಿಕೆ ಗದ್ದುಗೆ ಹಿಡಿಯಬೇಕು ಎಂದು ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷದವರು ಜಿದ್ದಾಜಿದ್ದಿನ ಕದನಕ್ಕೆ ಮುಂದಾಗಿ ಅದರಲ್ಲಿ ಕಾಂಗ್ರೆಸ್ ಸಂಖ್ಯಾಬಲ ಇಲ್ಲದೆ ಅಧಿಕಾರ ಕಳೆದುಕೊಂಡಿತ್ತು. ಆದರೆ 10 MLCಗಳು ಅಕ್ರಮವಾಗಿ ನಿವೇಶನ ಪತ್ರ ಪಡೆದು ಮತದಾನ ಮಾಡಿದ್ದರು. ಈಗ ಪಾಲಿಕೆ ಅಧಿಕಾರಿಗಳು MLC ನಿವೇಶನ ಪತ್ರ ಪಡೆದಿದ್ದಾರೆ ಎಂಬ ಆರೋಪದ ಮೇಲೆ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತೆ ಹೋರಾಟಕ್ಕೆ ಮುಂದಾಗಿದ್ದು ಅವರ ಹೋರಾಟ ಹೇಗಿದೆ ಅನ್ನೋದರ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಈ ಬಾರಿಯ ಮಹಾನಗರ ಪಾಲಿಕೆ ಚುನಾವಣೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕೂಡಿತ್ತು. ಈ ಬಾರಿ ಪಾಲಿಕೆ ಗದ್ದುಗೆ ಯಾರು ಹಿಡಿತಾರೆ ಎಂಬ ಕುತೂಹಲವು ಕೂಡ ಅಷ್ಟೇ ಜಿಲ್ಲೆಯಾದ್ಯಂತ ಮನೆ ಮಾಡಿತ್ತು. ಮಹಾನಗರ ಪಾಲಿಕೆ ಒಟ್ಟು 45 ಸದಸ್ಯ ಬಲ ಹೊಂದಿದ್ದು ಕಾಂಗ್ರೆಸ್ 22, ಬಿಜೆಪಿ 17, JDS 1 ಸ್ಥಾನ ಪಡೆದಿದ್ದರೆ ಪಕ್ಷೇತರರಾಗಿ 5 ಜನ ಗೆಲುವು ಸಾಧಿಸಿದ್ದರು. ಇವರಲ್ಲಿ 4 ಜನ ಪಕ್ಷೇತರರು ಬಿಜೆಪಿಗೆ ಬೆಂಬಲ ನೀಡಿದ್ದರಿಂದ ಬಿಜೆಪಿಯ ಸಂಖ್ಯಾಬಲ 21ಕ್ಕೆ ಬಂದು ನಿಂತಿತ್ತು. ಇನ್ನೇನು ಪಾಲಿಕೆ ಕೈ ತಪ್ಪಿ ಹೋಗುತ್ತೆ ಅನ್ನೋ ವಿಷಯ ಮನವರಿಕೆಯಾಗುತ್ತಿದ್ದಂತೆಯೇ ಅಕ್ರಮವಾಗಿ 10 MLCಗಳನ್ನ ಕರೆಯಿಸಿ ಬಿಜೆಪಿ ನಾಯಕರು ಮತದಾನ ಮಾಡಿಸಿದ್ದರು. 19ನೇ ತಾರೀಕು ಈ ತಿಂಗಳು ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ 12 ಬಿಜೆಪಿ ಮತ್ತು ಇತರೆ ಶಾಸಕರನ್ನ ಅಂದರೆ ವಿಧಾನ ಪರಿಷತ್ ಸದಸ್ಯರನ್ನ ಅಕ್ರಮವಾಗಿ ಸೇರಿಸಿ ಅವರಿಗೆ ಮತದಾನದ ಹಕ್ಕು ನೀಡಿದರು DC ಮತ್ತು RC ಅವರು. ಇದರ ವಿರುದ್ಧವಾಗಿ ನಾವು ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣಾಧಿಕಾರಿಯಾಗಿ ದಾವಣಗೆರೆಗೆ ಆಗಮಿಸಿದ್ದಂಥ ಹಿರಿಯ IAS ಅಧಿಕಾರಿ ಹರ್ಷಗುಪ್ತಾರವರಲ್ಲಿ ಮನವಿ ಮಾಡಿದ್ವಿ. ನಮ್ಮ ಮನವಿಯನ್ನು ಪುರಸ್ಕರಿಸಿದ ಅವರು ಚುನಾವಣೆಗಿಂತ 2 ದಿನ ಮುಂಚೆನೆ ಇದು ಸರಿಪಡಿಸಿ ಚುನಾವಣೆ ಮಾಡಿ ತಪ್ಪು ಮಾಡಬೇಡಿ ಅಂತ DC RC ಎಲೆಕ್ಷನ್ ಕಮಿಷನ್ಗೆ ರಿಪೋರ್ಟ್ ಹಾಕಿದರು. ಆದಾಗ್ಯೂ ಸಹ ಜಿಲ್ಲಾಧಿಕಾರಿಗಳು ಅವ್ರಿಗೊಂದು ಕಣ್ಣೋರ್ಸಕ್ಕೆ ಒಂದು ನೋಟಿಸ್ ಕೊಟ್ಟಂಗೆ ಮಾಡಿ ಯಾವುದೇ ಕಾರಣದಿಂದ ಅವರ ಹೆಸರುಗಳನ್ನು ಡಿಲೀಟ್ ಮಾಡಲಿಲ್ಲ. ಇವತ್ತು ಒಂದು ಕಡೆ ಚುನಾವಣೆ ನೋಟಿಸ್ ಕೊಟ್ಟ ಮೇಲೆ 10ನೇ ತಾರೀಕು ನೋಟಿಸ್ ಕೊಡ್ತಾರೆ, 10ನೇ ತಾರೀಕು ಸಾಯಂಕಾಲ ಒಬ್ಬರು ಮನೆ ಹಿಡಿತಾರೆ ಹನುಮಂತ ನಿರಾಣಿ MLC, ಅವ್ರಿಗೂ ಸಮೇತ ಮತದಾನದ ಹಕ್ಕು ಕೊಟ್ಟಿದ್ದಾರೆ. ಇದು ಮೇಲ್ನೋಟಕ್ಕೆ ಸಂಪೂರ್ಣ ಅಕ್ರಮ ಮಾಡಿದ್ದಾರೆ. ನಮ್ಮ ಹೈಕೋರ್ಟಿಗೂ ನಾವು ಹೋದ್ವಿ, ಅಲ್ಲಿ ಸಮೇತ ಹರ್ಷಗುಪ್ತಾರವರು ಕೊಟ್ಟಿರ್ತಕ್ಕಂಥ ಒಂದು ಸೂಚನೆಯನ್ನು ಯಾವ ರೀತಿ ಜಿಲ್ಲಾಡಳಿತ ಪಾಲನೆ ಮಾಡ್ತಾರೆ ಅದರ ವರದಿ ಬಂದ ಮೇಲೆ ನಾವು ವಿಚಾರಣೆ ಕೈಗೆತ್ತಿಕೊಳ್ತೀವಿ ಅಂತ 2 ವಾರ ಮುಂದಾಕಿದ್ದಾರೆ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಯಾರೋ ಅಮಾಯಕ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದರೆ ನಮಗೆ ನ್ಯಾಯ ಸಿಗಲ್ಲ. 12 ಜನ MLCಗಳ ಹೆಸರನ್ನು ಮತದಾರ ಪಟ್ಟಿಯಿಂದ ಕಿತ್ತಾಕ್ರಿ. ಈಗ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ಏನು ತಾವು ಘೋಷಣೆ ಮಾಡಿ ರಿಸಲ್ಟ್ ಕೊಟ್ಟಿದ್ರೆ ಅದನ್ನು ಅಸಿಂಧು ಅಂತ ರದ್ದು ಮಾಡಿರಿ, ಹೊಸದಾಗಿ ಚುನಾವಣೆ ಮಾಡಿ 12 MLCಗಳ ಹೆಸರನ್ನು ಕೈಬಿಡಿ. ಇದು ನಮ್ಮ ಹೋರಾಟ. ಹತ್ತು ವಿಧಾನ ಪರಿಷತ್ ಸದಸ್ಯರು ದಾವಣಗೆರೆಯಲ್ಲಿ ರಾತ್ರೋರಾತ್ರಿ ನಿವೇಶನ ಹೊಂದಿದ್ದಾರೆ ಎಂದು ಮತದಾನದ ಕಾರ್ಡ್ ಪಡೆದಿದ್ದರಿಂದ ಈ ಬಗ್ಗೆ ಕಾಂಗ್ರೆಸ್ ಮುಖಂಡರು ಪ್ರಾದೇಶಿಕ ಆಯುಕ್ತ ಹರ್ಷ್ ಗುಪ್ತಾ ಅವರಿಗೆ ದೂರು ನೀಡಿದ್ದರು. ಇದರಿಂದ ಅವರು ದಾವಣಗೆರೆಗೆ ಬಂದು ಪರಿಶೀಲನೆ ಮಾಡಿ ಹೋಗಿದ್ದರು. ಜೊತೆಗೆ ಈ ಬಗ್ಗೆ ಕೋರ್ಟ್ನಲ್ಲಿ ದೂರು ದಾಖಲಾಗಿದ್ದು 17 March ವಿಚಾರಣೆಯನ್ನ ಮುಂದೂಡಲಾಗಿದೆ. ಈ ವೇಳೆಗಾಗಲೇ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಚುನಾವಣೆಯಲ್ಲಿ ಅಕ್ರಮ ಮತದಾರರ ಪಟ್ಟಿಗೆ ಸೇರಿದ್ದರ ಹಿನ್ನೆಲೆಯಲ್ಲಿ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿದ್ದು ಕಾಂಗ್ರೆಸ್ನವರಿಗೆ ಎನರ್ಜಿ ಡ್ರಿಂಕ್ ನೀಡಿದಂತಾಗಿದೆ. ಈಗ ಮೊನ್ನೆ ಚುನಾವಣೆ ನಡೆದಿದ್ದು ಅಕ್ರಮವಾಗಿದೆ ಮತ್ತು ಈಗ ಮೊನ್ನೆ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಮೇಲಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕಾದ್ರೆ ಜಿಲ್ಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕು. ಇದರಲ್ಲಿ ಇನ್ವಾಲ್ವ್ ಆಗಿ ಜಿಲ್ಲಾಧಿಕಾರಿನ ಪಾತ್ರವನ್ನು ಭಾಳ ಇದ್ದಾರೆ. ಒಬ್ಬ ಜಿಲ್ಲಾಧಿಕಾರಿ ನಾನು ಪ್ರಾಮಾಣಿಕ ನಾನು ಇದನ್ನು ಅಂತ ಹೇಳಿದ್ದಾರೆ. ಅವ್ರು ಹೇಳಿ ಮೇಲೆ 5 ಗಂಟೆ ಟೈಮ್ ಕೊಟ್ಟರು, 5 ಗಂಟೆ ಬನ್ನಿ ನಿಮಗೆ ವರದಿ ಕೊಡ್ತೀನಿ ಅಂತಂದ್ರೆ ಆಯ್ತು, ನಾವು ಜಿಲ್ಲಾಧಿಕಾರಿ ಮೇಲೆ ಒಂದು ನಂಬಿಕೆ ಇಟ್ಟು ನಾವು ಕಾಯ್ದ್ವಿ ಆಯ್ತು ಅಂತ ಮತ್ತೊಂದು 1/2 ಗಂಟೆ ಕಾಯ್ರಿ ಅಂತಂದ್ರೆ ಆಯ್ತು ಅಂತಂದ್ರೆ ರಾತ್ರಿ 9 ಗಂಟೆ ತನಕ ಕಾಯಿಸಿ ಆಮೇಲೆ ಹೇಳ್ತಾರೆ ಇಲ್ಲ ಇದನ್ನು ನಡೆದ್ರದ್ದು ಕರೆಕ್ಟ್ ಐತಿ. ಮೇಲಿನ ಒತ್ತಡಕ್ಕೆ, BJP ನಾಯಕರ ಒತ್ತಡಕ್ಕೆ ಇವರು ಮನೆಯ ಜಿಲ್ಲಾಧಿಕಾರಿ ಈ ಥರ ಕೆಲಸ ಮಾಡಿದ್ದಾರೆ. ಅಮಾಯಕ ಸಣ್ಣ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ, ತಾವು ಉಳ್ಕೊಳಕ್ಕೋಸ್ಕರ ಸಣ್ಣ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ ಇವರು. ಸರ್, ಇದ್ರ ವಿರುದ್ಧ ನಾವು ಜಿಲ್ಲಾಧಿಕಾರಿ ವಿರುದ್ಧವೂ ಹೋರಾಟ ಮಾಡ್ತೇವೆ. ಆಗ ಇದರ ವಿರುದ್ಧ ಯಾರ್ಯಾರು ಶಾಮೀಲ್ ಆಗಿದ್ದಾರೆ ಕೋರ್ಟ್ ಮುಖಾಂತರ ಎಲ್ಲರ ವಿರುದ್ಧನೂ ಹೋರಾಟ ಮಾಡ್ತಾವೆ ಕಾಂಗ್ರೆಸ್ ಪಕ್ಷ ವತಿಯಿಂದ.
ಅಕ್ರಮ ನಡೆದಿದೆ ಎಂದು ಜಿಲ್ಲಾಧಿಕಾರಿಗಳು ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿದ್ದರಿಂದ ಎಂಎಲ್ಸಿ ಮತದಾನ ಮಾಡಿದ್ದು ಕೂಡ ಅಕ್ರಮ. ಕೂಡಲೇ ಎಂಎಲ್ಸಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಪಾಲಿಕೆಯಲ್ಲಿ ಅಕ್ರಮ ನಡೆಯುತ್ತಿದೆ, ಈ ಬಗ್ಗೆ ಕ್ರಮ ಕೈಗೊಳ್ಳಿ ಎಂದು ಈ ಹಿಂದೆ ಜಿಲ್ಲಾಧಿಕಾರಿ ಅವರಿಗೆ ಮನವರಿಕೆ ಮಾಡಿದ್ದೆವು. ಅಲ್ಲದೆ ನನ್ನ ಕುರ್ಚಿ ಹೋದರೂ ಪರವಾಗಿಲ್ಲ, ಪಾಲಿಕೆಯಲ್ಲಿ ಅಕ್ರಮ ನಡೆಯಲು ನಾನು ಬಿಡೋದಿಲ್ಲ ಅಂತ ಜಿಲ್ಲಾಧಿಕಾರಿಗಳಾದ ಮಹಾಂತೇಶ್ ಬೀಳಗಿ ಹೇಳಿಕೆ ನೀಡಿ ತದನಂತರ ಬಿಜೆಪಿ ಅಧಿಕಾರಿಯಂತೆ ನಡೆದುಕೊಂಡು ಅವರ ಅಕ್ರಮಕ್ಕೆ ಕುಮ್ಮಕ್ಕು ನೀಡಿದ್ದರು. ಈಗ ಅವರೇ ಅಕ್ರಮ ನಡೆದಿದೆ ಎಂದು ಪಾಲಿಕೆಯ ಇಬ್ಬರು ಅಧಿಕಾರಿಗಳನ್ನು ಅಮಾನತುಗೊಳಿಸಿದ್ದಾರೆ. ಈಗ ಮಾಡುವುದು ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಲಿಲ್ಲವೇ? ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು. ಜೊತೆಗೆ ಈ ಅಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಸಹಭಾಗಿಯಾಗಿದ್ದು ಅವರ ವಿರುದ್ಧ ಹೋರಾಟಕ್ಕೆ ಮುಂದಾಗುವುದಾಗಿ ಕಾಂಗ್ರೆಸ್ ಮುಖಂಡರು ತಿಳಿಸಿದ್ದಾರೆ. ಮಹಾಪೌರರ ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ದ ಮಾಧ್ಯಮರಿಗೆಲ್ಲರೂ ಗೊತ್ತಿದೆ. ನಾವು 18ನೇ ತಾರೀಕಂದು ಹೋಗಿ DC ಅವರಿಗೆ ಇದು ಆಗಿರೋದು ಅಕ್ರಮ, ನೀವು ಇದು ಹೆಂಗೆ ತಡೆಗಟ್ತೀರಿ ಅಂದಾಗ ಅವ್ರು ಆಯ್ತಲ್ಲ ನೀವು ನನ್ನ ಕುರ್ಚಿ ಹೋದರೂ ಪರವಾಗಿಲ್ಲ, ನಾನು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಅವಾಗ ಹೇಳಿದರು. ನಾವು ಅವ್ರ ಮೇಲೆ ನಂಬಿ 5 ಗಂಟೆಗೆ ಬರ್ರಿ ಅಂದಾಗ 5 ಗಂಟೆಗೆ ಹೋದಾಗ ಅವರು 5 ಗಂಟೆಗೆ ನಮಗೆ ಕೂರಿಸಿ 9 ಗಂಟೆ ತನಕ ಮಾಧ್ಯಮದವ್ರಿಗೂ ಕೂರಿಸಿ ಕಾಡಿಸಿ ನಂತರ ಮೇಲಿನ ಒತ್ತಡಕ್ಕೆ ಬೇರೆಯವ್ರಿಗೆ ಇನ್ನಿಬ್ಳರಿಗೆ ಸಸ್ಪೆಂಡ್ ಮಾಡೋದು ಯಾವ ರೀತಿ ನ್ಯಾಯನ? ಇವೆಲ್ಲ ಅಕ್ರಮ ನಡೆಯೋದು ನಿಮ್ಮ ಕಣ್ಮುಂದೇನೇ ಇದೆ. ಅದಕ್ಕೆ ಈಗ ಮುಂದೆ ಈ 12 ಜನ MLCಗಳಿಗೆ ತೆಗೆದುಹಾಕಿ ಸೂಕ್ತವಾದ ಮತ್ತು ಮಹಾಪೌರರ ಉಪಮಹಾಪೌರರ ಚುನಾವಣೆ ನಡೆಸಬೇಕಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತೀನಿ. ನಮಸ್ಕಾರ. ಒಟ್ಟಾರೆ ಪಾಲಿಕೆಯಲ್ಲಿ ಅಕ್ರಮ ನಡೆದಿದೆ ಎಂಬುದು ಜಿಲ್ಲಾಧಿಕಾರಿ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿದ್ದರಿಂದ ಸಾಬೀತಾದಂತಾಗಿದೆ. ಅಲ್ಲದೆ ಕಾಂಗ್ರೆಸ್ ಮುಖಂಡರು ಕೋರ್ಟ್ನಲ್ಲಿ ವಾದ ಮಾಡಲು ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ. ಇನ್ನು ಪಾಲಿಕೆ ಅಕ್ರಮದ ಕುರಿತು March 17ರಂದು ವಿಚಾರಣೆ ಇದ್ದು ಪಾಲಿಕೆ ಬಿಜೆಪಿಗೆ ಕೈ ತಪ್ಪುತ್ತಾ ಅಥವಾ ಕಾಂಗ್ರೆಸ್ಸಿಗರಿಗೆ ಜಯವಾಗಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರುತ್ತಾ ಅದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ TV, ದಾವಣಗೆರೆ.